ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ YouTube ಚಾನೆಲ್ ಗೆ ಸ್ವಾಗತ ಇದೆ ಮೊದಲನೇ ಸಲ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ನಾನು ವಿಕ್ರಮ್ ಗೌಡ ಸೋ ನಮ್ಮ ಪಕ್ಕ ಇವತ್ತು ನಮ್ಮ ಸತ್ಯ ಬ್ರೋ ಅವರು ಬಂದಿದ್ದಾರೆ ಶ್ರೀನಿಧಿ ವ್ಲಾಗ್ಸ್ ಇಂದ ಸೋ ಇವತ್ತು ಎಲ್ಲಿ ಬಂದಿದ್ದೀವಿ ನೀವೇ ಹೇಳ್ಬಿಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ಅಯ್ಯಪ್ಪ ನಗರ ಕೆಆರ್ಪುರಂ ಬಂದಿದ್ದೀವಿ ನೀವು ಹೇಳಿ ಯಾವ ಜಾಗ ಇದು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ತುಂಬಾ ದಿನಗಳಿಂದ ಮೆಸೇಜ್ ಮಾಡ್ತಾನೆ ಇದ್ರು ಡಿಎಂ ಮಾಡ್ತಾನೆ ಇದ್ರು ಬನ್ನಿ ಬನ್ನಿ ಅಂತ सो इवग इल्ली केआरपुरम कड़े इवग बंदिदीवि हंगे इब्बरु मातादकोंडु ओट्टिगे बंदबिडोण अंत ओट्टिगे बंदिवि सो न्यू नायडु होटल अंत होसदागि स्टार्ट आगिदे ओंदु नालक तिंगळु आगिरबेकु स्टार्ट मूरु नालक तिंगळेनु आगिदे होसदागि स्टार्ट माडिदारे सो नाटी स्टैल फुड एल्ल सिगुत्तंते सो अदक्कोस्कर बंदिदीवि लेट माडिद्रे ओळगे आर्डर माडोण ब्रो ನಮ್ಮ ಜೊತೆ ಹೋಟಲ್ ಓನರ್ ಇದ್ದಾರೆ ಅವರನ್ನ ಮಾತಾಡಿಸಿ ಹೋಟಲ್ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ದಿನೇಶ್ ಅಂತ ಯಾವಾಗ ಸರ್ ಓಪನ್ ಆಗಿದ್ದು ಸರ್ 3 ಮಂತ್ಸ್ ಸೆಪ್ಟೆಂಬರ್ 28 ಓಪನ್ ಮಾಡಿದ್ದು ಓಪನ್ ಮಾಡಿದ್ದಾ ಮತ್ತೆ ಇಲ್ಲಿ ಏನು ಸಿಗುತ್ತೆ ಸರ್ ಅಂದ್ರೆ ಯಾವ ಶೈಲಿನಲ್ಲಿ ಅಡಿಗೆ ಮಾಡ್ತೀರಾ ಸರ್ ಮೈನ್ ನಾಟಿ ಸ್ಟೈಲ್ ಸಿಗುತ್ತೆ ಇಂಡಿಯನ್ ಚೈನೀಸ್ ನಾಟಿ ಸ್ಟೈಲ್ ತಂದೂರಿ ಮೂರು ಐಟಂ ಸಿಗುತ್ತೆ ಹೌದಾ ನಾಟಿ ಸ್ಟೈಲ್ ನಿಮಗೆ ಮಾರ್ನಿಂಗ್ 11:30 ಇಂದ ನೈಟ್ 11 ವರೆಗೂ ಫುಲ್ ಟೈಮ್ ಸಿಗುತ್ತೆ ಚೈನೀಸ್ ಮತ್ತೆ ತಂದೂರಿ 1 ಟು ನೈಟ್ 11 ವರೆಗೂ ಸಿಗುತ್ತೆ ಫುಲ್ ಟೈಮ್ ಸಿಗುತ್ತೆ ಆಮೇಲೆ ರಜಾ ದಿನ ಯಾವುದು ಇನ್ನು ರಜಾ ಏನಿಲ್ಲ ಎಲ್ಲ ದಿನ ಸಿಗುತ್ತೆ ಆಮೇಲೆ ಸಂಡೆ ಮಾರ್ನಿಂಗ್ 6 ಇಂದ ನೈಟ್ ಇದು ನೈಟ್ 11 ಸಿಗುತ್ತೆ ಸಂಡೆ ಸ್ಪೆಷಲ್ ನಿಮಗೆ ಮಾರ್ನಿಂಗ್ 6:30 ಗೆ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಚಿಕನ್ ಚಾಪ್ಸ್ ಕಾಲ್ ಸೂಪ್ ತಟ್ಟೆ ಇಡ್ಲಿ ಸಿಗುತ್ತೆ ಆಮೇಲೆ ಎಲ್ಲಿಂದ ಸರ್ ಮಟನ್ ತರದು ನೀವು ಸರ್ ಮಟನ್ ಮ್ಯಾಕ್ಸಿಮಮ್ ಆವಲಹಳ್ಳಿ ಅಂತ ಅಲ್ಲಿ ನಾವೇ ಅಲ್ಲಿ ಕುರಿ ಮತ್ತೆ ಮೇಕೆ ಯಾವ್ದು ಬೇಕು ನಾಟಿ ನಾವು ನೋಡಿ ಕಟ್ ಮಾಡಿ ನಿಂತಲ್ಲ ಕಟ್ ಮಾಡಿ ತಗೊಂಡು ಬರ್ತೀವಿ ಈವನ್ ಟುಡೇ ಸಂಡೆ ಇವತ್ತು ಸಂಡೆ ಮಾರ್ನಿಂಗ್ 3:30 ಗೆ ಹೋಗಿ ಅಲ್ಲೇ ನಿಂತು ಕ್ಲೀನ್ ಮಾಡಿ ತಗೊಂಡು ಬಂದ್ವಿ ನಾವೇ ಅಲ್ಲಿ ನಿಂತು ತಗೊಂಡು ಬರ್ತೀವಿ ಎವ್ರಿಡೇ ಇಲ್ಲೇ ಅಂತ ಇಲ್ಲ ನಾಟಿ ಮಾಡಿ ಚೆನ್ನಾಗಿದೆ ಅಲ್ಲಿ ಹುಡುಕಿ ತಗೊಂಡು ಬರ್ತೀವಿ ಸರ್ ಮ್ಯಾಕ್ಸಿಮಮ್ ಅಲ್ಲೇ ಅವಳಲ್ಲಿ 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 ಚೆನ್ನಾಗಿರುತ್ತೆ ಅಂತ ನಾವು ಚೆನ್ನಾಗಿದೆ ಚೆನ್ನಾಗಿದೆ ಸೊ ನಾವು ಇವಾಗ ಟ್ರೈ ಮಾಡ್ತೀವಿ ಅವರ ಸಿಗ್ನೇಚರ್ ಡಿಶಸ್ ಯಾವುದಿದೆ ಅಂತ ಸೊ ಅದಕ್ಕೆ ಮುಂಚೆ ನಾವು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ರಾಹುಲ್ ಅಂತ ಇವರು ನಮಗೆ ಈ ಜಾಗನ ಸಜೆಸ್ಟ್ ಮಾಡಿದ್ದು ಅಂದ್ರೆ ಡಿಎಂ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ದಿಸ್ತಿಂದ ಸೊ ಹಾಯ್
ನಾನು ಫಸ್ಟು ಅನ್ಬಾಕ್ಸ್ ಕರ್ನಾಟಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ದೇ ಆರ್ ಬೀಯಿಂಗ್ ರೆಸ್ಪಾನ್ಸಿವ್ ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಲ್. ಅಷ್ಟು ದೊಡ್ಡ ಫ್ಯಾಮಿಲಿ ಇದ್ದು ಲೈಕ್ ದೇ ಆರ್ ರಿಪ್ಲೈಯಿಂಗ್ ಟು ಎವ್ರಿ ಮೆಸೇಜ್ ಆ್ಯಂಡ್ ಅವ್ರು ಹಂಗೆ ಹೇಳಿದ ಡೇಟ್ಗೆ ಬಂದರು. ಸೊ ಐ ಲೈಕ್ ಟು ಥ್ಯಾಂಕ್ ಬೋತ್ ದಿ ಚಾನಲ್ಸ್ ಅನ್ಬಾಕ್ಸ್ ಕರ್ನಾಟಕ ಆ್ಯಂಡ್ ಶ್ರೀನಿಧಿ ವ್ಲಾಗ್ಸ್ ಫಾರ್ ಟೇಕಿಂಗ್ ಸಮ್ ಟೈಮ್ ಆ್ಯಂಡ್ ಕಮಿಂಗ್ ಹಿಯರ್ ಆ್ಯಂಡ್ ರಿವ್ಯೂವಿಂಗ್ ದಿಸ್ ಟೀ. ಥ್ಯಾಂಕ್ ಯು ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಾವು ಟ್ರೈ ಮಾಡ್ತೀವಿ, ನೋಡೋಣ ಹೇಗಿದೆ ಅಂತ ಟೇಸ್ಟು. ಥ್ಯಾಂಕ್ ಯು. ಆರ್ಡ್ರೆಲ್ಲ ಬಂದಿದೆ, ಏನೇನು ಬಂದಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಸೊ ಒಂದು ಸಲಾಡ್ ಇದೆ, ನೀಟಾಗಿ ಡೆಕೋರೇಟ್ ಮಾಡ್ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಪರೋಟ ತರಿಸ್ಕೊಂಡಿದ್ದೀವಿ. ಪರೋಟಾಗೆ ಕೈಮಾ ಉಂಡೆ. ಅದಾದಮೇಲೆ ಒಂದು ಇಲ್ಲಿ ಬಂಗಾರದಂಗೆ ಕಾಣಿಸ್ತಾ ಇರೋ ಬೋಟಿ ಫ್ರೈ ಇದೆ. ಅದ್ರ ಪಕ್ಕ ಟೆಂಪ್ಟಿಂಗಾಗಿ ಮಟನ್ ಪೆಪ್ಪರ್ ಡ್ರೈ ಇದೆ. ಆಮೇಲೆ ಅದ್ರ ಪಕ್ಕ ಚಿಕನ್ ಫ್ರೈ, ಆಮೇಲೆ ಲೆಮನ್ ಚಿಕನ್, ಆಮೇಲೆ ಈ ಕಡೆ ಚಿಕನ್ ಮಂಚೂರಿಯನ್ನು, ಆಮೇಲೆ ನಾಟಿ ಕೋಳಿ ಮಸಾಲ ಕೂಡ ಇದೆ. ಆಮೇಲೆ ಮೇಯ್ನ್ ಐಟಮು ಲಾಸ್ಟಲ್ಲಿ ಎರಡು, ಒಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸೊ ಇದಿಷ್ಟು ತರಿಸ್ಕೊಂಡಿದ್ದೀವಿ. ಇವಾಗ ಒಂದೊಂದೇ ಶುರು ಮಾಡೋಣ, ಪರೋಟಿಂದ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಸೌಂಡ್ ಎಲ್ಲ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಮೇಯ್ನ್ ರೋಡು ಅಲ್ಲೇ ಇರೋದು. ಆರನ್ನು ಹೊಡಿತಾ ಇರ್ತಾರೆ ಸುಮ್ಮ ಸುಮ್ಮನೆ, ಆದ್ರೂ ಹಿಂಗೆ ಸುಮ್ಮ ಸುಮ್ಮನೆ ಆರನ್ನು ಹೊಡಿತಾ ಇರ್ತಾರೆ. ಆಮೇಲೆ ರಶ್ ಇರೋದ್ರಿಂದ ಮಕ್ಕಳು ಗಲಾಟೆ. ಸೊ ಸ್ಟಾರ್ಟ್ ಮಾಡೋಣ. ಪರೋಟ ಬಿಸಿ ಇದ್ದಾಗ ತಿನ್ಬಿಡ್ಬೇಕು, ಇಲ್ಲಾಂದರೆ ರಬ್ಬರ್ ಆಗ್ಬಿಡುತ್ತೆ. ಇವಾಗ ನೀಟಾಗಿ ಕಟ್ಟಾಯಿತು, ಅದನ್ನು ನಮ್ಮ ಫಸ್ಟು ಬರೀ ಗ್ರೇವಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಒಂದೆರಡು ಪಲ್ಟಿ ಹೊಡಿಸಿ ಆಮೇಲೆ ಬೇಡ. ಖಾರ ಖಾರ ಹೋಗಿ ಖಾರ, ಮಟನ್ ಫ್ಲೇವರ್ ತುಂಬ ಎಳ್ದಿದೆ ಸಾರು ಒಳಗಡೆ ಅಲ್ವಾ? ಸ್ವಲ್ಪ ಮಟನ್ ಸಾರು ಹೆಂಗೆ ತಿಂತೀವಲ್ಲ ಅದೇ ಥರ ಸೇಮ್ ಟು ಸೇಮು ಚೆನ್ನಾಗಿ ಬಂದಿದೆ. ಮಟನ್ ಫ್ಲೇವರು ನೀಟಾಗಿ ಗೊತ್ತಾಗುತ್ತೆ, ಅದ್ಭುತವಾಗಿದೆ. ಒಳ್ಳೆ ಕಾಂಬಿನೇಷನ್ ಥರ ಇದಕ್ಕೆ, ಇದು ಸಾಫ್ಟ್ ಆಗಿದೆ, ಏನು ರಬ್ಬರ್ ಥರ ಇಲ್ಲ, ಚೆನ್ನಾಗಿದೆ. ಈಗ ಕೈಮಾ ತಿಂದು ನೋಡೋಣ. ಆಹಾ, ಸಕ್ಕದಾಗಿದೆ, ಒಳ್ಳೆ ಪ್ರಪೋರ್ಷನ್ ಇದೆ ಮಟನ್ ಕೈಮಾನಲ್ಲಿ, ಜಾಸ್ತಿ ಕಳ್ಳೆ ಆಸಿಟ್ ಇಲ್ಲ ಅಂತ ಫೀಲ್ ಆಗ್ತಾ ಇದೆ, ನೋಡೋಣ ಗೊತ್ತಾಗುತ್ತೆ. ಮಟನ್ ರೇಷಿಯೋ ಜಾಸ್ತಿ ಇದೆ, ನೀಟಾಗಿ ಗೊತ್ತಾಗ್ಬಿಡೋ ಒಂದು ಕಡೆ ಇಟ್ಟಿರ್ತಾರೆ. ಹೌದು, ಬಟ್ ಇಲ್ಲಿ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕುಕ್ ಆಗಿದೆ. ನಿಮಗೆ ಬಯೋಲಿಟಿಸ್ನ ನೀಟಾಗಿ ಕರ್ಕೋಗೋ ಹಂಗೆ ಹೊಟ್ಟೆ ಬಿಡ್ತು, ಹೊಟ್ಟೆ ಒಳಗೆ ಜಾಸ್ತಿ ಅಗಿಯೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಸಕ್ಕದಾಗಿದೆ, ಸೂಪರ್. ಆಮೇಲೆ ಕೊತ್ತಂಬರಿ ಸೊಪ್ಪು ಘಮ, ಮೇಲ್ಗಡೆ ಡೆಕೋರೇಷನ್ಗೂ ಹಾಕಿದ್ದಾರೆ, ಒಳಗಡೆನೂ ಆ ಸೊಪ್ಪು ಇಪ್ಪೆಲ್ಲ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ. ಪರೋಟಾಗಂತೂ ಒಳ್ಳೆ ಕಾಂಬಿನೇಷನು, ಮಸ್ತ್ ಟ್ರೈ. ತೊಗೊಂಡ್ರೆ ಅದನ್ನು ತೊಗೊತೀನಿ, ಅದ್ಭುತ. ಇವಾಗ ಇದು ಬಿಟ್ಟು ಇನ್ನೊಂದು ಡಿಶ್ ಇದೆ, ಅದೇ ಪರೋಟಾಗೇನೆ ಟ್ರೈ ಮಾಡ್ತೀವಿ, ಚಿಕನಲ್ಲಿ. ಅದಕ್ಕೆ ಹೋಗೋಣ, ನಾಟಿ ಕೋಳಿ ಸಾರು. ಟೋಟಲಿ ಡಿಫ್ರೆಂಟ್ ಮಸಾಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದೇ ಒಂಥರ ಚೆನ್ನಾಗಿತ್ತು. ಇದು ಸ್ವಲ್ಪ ಕೆಂಪು ಇದೆ, ಮೋಸ್ಟ್ಲಿ ಟೊಮೆಟೊ ಎಲ್ಲ ಹಾಕಿರ್ಬೋದು. ಟೊಮೆಟೊ ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಕೊಂತೀನಿ. ಕೆಂಪು ಇದೆ, ಕೆಂಪಿಗಿದೆ, ಅದು ಕಂಪೇರ್ ಮಾಡಿದೆ. ಅದು ಅಂತೂ ಆ ಮಟನ್ ಫ್ಲೇವರು ಅಲ್ಟಿಮೇಟ್ ಆಗಿತ್ತು. ಇದರಲ್ಲಿ ನಿಮಗೆ ಚಿಕನ್ ಟೇಸ್ಟು, ಬಟ್ ನಾಟಿ ಕೋಳಿ ನೀವು ತಿಂತಾ ಇದ್ದೀರ ಅಂತ ಗೊತ್ತಾಗುತ್ತೆ ಆ ಫ್ಲೇವರು. ಬಾಯ್ಲರ್ ಕೋಳಿಗೂ ನಾಟಿ ಕೋಳಿಗೂ ಬೇಜಾನ್ ಡಿಫ್ರೆನ್ಸ್ ಇರುತ್ತೆ, ಕರೆಕ್ಟಾಗಿ ತಿನ್ನೋರಿಗೆ ಗೊತ್ತಿರುತ್ತೆ. ಅದನ್ನಲ್ಲೂ ಈ ಕೋಳಿ ಕ್ಲೀನ್ ಮಾಡಬೇಕಾದ್ರೆ ಸುಟ್ಟಿರ್ತಾರಲ್ವಾ ಸ್ಕಿನ್ನು, ಅವ್ರ ರುಚಿನೇ ಇನ್ನೊಂದು ಸಕ್ಕದಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ನಾಟಿ ಕೋಳಿನಲ್ಲಿ ಚರ್ಮ ಇದ್ದರೆ ಅದು ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತ ನನ್ನ ಫೀಲಿಂಗು. ಈ ಸಾರ್ನಲ್ಲಿ ಆ ಟೇಸ್ಟ್ ಇದೆ, ಸಕ್ಕದಾಗಿದೆ. ಕೂಡ ನೀಟಾಗಿ ಕ್ಲೀನ್ ಆಗೋಯ್ತು, ಮಸಾಲ ಚೆನ್ನಾಗಿದೆ. ಹಿಂಗೆ ಒಂಥರ ತಿಂದ ತಕ್ಷಣ ಗೊತ್ತಾಗುತ್ತೆ ಏನಾದರೂ ಮಿಕ್ಸ್ ಆಗಿದ್ರೆ ಎದೇ ಉರಿ ಅಂತಾರ, ಒಂಥರ ಪಕ್ಕ ಇದು ಮನೇಲಿ ಮಾಡೋ ಥರನೇ ಚೆನ್ನಾಗಿ ಮಾಡಿದ್ದಾರೆ. ತರಿ ತರಿಯಾಗಿ ರುಬ್ಬಿರೋ ಮಸಾಲ, ಸ್ವಲ್ಪ ನಿಮಗೆ ಬಾಯಿಗೆ ಮಸಾಲ ಎಲ್ಲ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ. ಖಾರಾಗೆ ಸ್ವಲ್ಪ ಖಾರ, ಅಷ್ಟೊಂದು ಅತಿಯಾದ ಖಾರನೂ ಇಲ್ಲ. ಇವಾಗ ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನೆಕ್ಸ್ಟ್ ಏನು ಟ್ರೈ ಮಾಡೋಣ ಬ್ರೋ? ನೆಕ್ಸ್ಟು ಚೈನೀಸ್ ಇದೆ, ಚೈನೀಸ್ ಹೋಗೋಣ. ಹ್ಞೂ, ಇಲ್ಲಿ ಬರೀ ನಾಟಿ ಸ್ಟೈಲ್ ಅಲ್ಲ, ಚೈನೀಸು ಸಿಗುತ್ತೆ, ಅಂದರೆ ಇಂಡೋ ಚೈನೀಸು. ಅದರಲ್ಲಿ ನಾವು ಲೆಮನ್ ಚಿಕನ್ನು ಮತ್ತು ಚಿಕನ್ ಮಂಚೂರಿಯನ್ ತರಿಸ್ಕೊಂಡಿದ್ದೀವಿ. ಫಸ್ಟು ಲೆಮನ್ ಚಿಕನ್ ಹೋಗೋಣ. ಸೊ ಹುಳುಹುಳಿಯಾಗಿರುತ್ತೆ ಅದಕ್ಕೆ. ಇದನ್ನು ಫಸ್ಟು ಡೀಪ್ ಫ್ರೈ ಮಾಡಿ ಹಿಟ್ಟಲ್ಲಿ, ಆಮೇಲೆ ಈ ಮಸಾಲದಲ್ಲಿ ಟಾಸ್ ಮಾಡ್ತಾರೆ. ಅಷ್ಟೇ ಹುಳಿ ಅಂಶ, ಆಮೇಲೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಏನಕ್ಕೆ ಅಂದರೆ ಕ್ಯಾಪ್ಸಿಕಮ್ ಹಾಕಿರ್ತಾರಲ್ಲ, ಕ್ಯಾಪ್ಸಿಕಮ್ ಜೊತೆ ಹುರಿದಾಗ ಅದು ಸ್ವಲ್ಪ ಸಿಹಿ, ಸ್ವಲ್ಪ ಸಿಹಿ ಉಳ್ಕೊಂಡಿರುತ್ತೆ. ಬಟ್ ಅದನ್ನು ಕೌಂಟರ್ ಮಾಡೋಕ್ಕೆ ಹಸಿಮೆಣಸಿನ ಕೂಡ ಬೇಜಾರು ಹಾಕ್ಬಿಟ್ಟವ್ರೆ,
ಅದು ಸ್ವಲ್ಪ ಅದು ಜ್ಯೂಸ್ ಇಳ್ಕೊಂಡು ಅದನ್ನು ಖಾರ ತಿಂದ ತಕ್ಷಣ ಹುಳಿ ಮತ್ತು ಹಸಿ ಮೆಣಸಿನಕಾಯಿ ಫ್ಲೇವರು ಜೊತೆಗೆ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಈ ಲೆಮನ್ ಚಿಕನ್ನಲ್ಲಿ ಟೇಸ್ಟು ಮೈಲ್ಡಾಗಿ ಹುಳಿ ಇದೆ ಸಖತ್ ಹಿತವಾಗಿದೆ ತಿನ್ಬೇಕಾದ್ರೆ ಏನು ವಿಕ್ರಮ್ ಬ್ರೋ ಬೋನ್ಲೆಸ್ಸು ಹಾಂ ಸೊ ಎಕ್ಕೊಂಡು ಪಾಪ್ಕಾರ್ನ್ ಥರ ಪಪ್ ಅಂತ ಬಾಯಿ ತಿನ್ಬೋದು ಹಿಟ್ಟೂ ಅಷ್ಟೇ ಅದು ಡೀಪ್ ಫ್ರೈ ಮಾಡ್ಬೇಕಾದ್ರೆ ಹಿಟ್ಟು ಕೂಡ ಜಾಸ್ತಿ ಕೋಟಿಂಗ್ ಇಲ್ಲ ಈ ಥರ ಕ್ಯಾಪ್ಸಿಕಮ್ ದೊಡ್ಡ ದೊಡ್ಡ ಪೀಸಸ್ ಸಿಗುತ್ತೆ ಅದೂ ಅದರಲ್ಲೂ ಎಲ್ಲ ಇರುತ್ತೆ ಫ್ಲೇವರ್ಸು ಪಿಕ್ಕಾಗ್ತಿರ್ಬೇಕು ಕರೋಮ್ ಕರೋಮ್ ಅಂತ ಆ ಮಸಾಲ ಇರುತ್ತಲ್ಲ ಆ ಮಸಾಲ ಸಿಕ್ಬಿಟ್ರೆ ಹುಳಿ ಅಂಶ ಜಾಸ್ತಿ ಬರುತ್ತೆ ನಿಂಬೆಣ್ಣದು ಸೊ ಇವಾಗ ಅದನ್ನು ಮುಗಿಸ್ಬಿಟ್ಟು ಅದ್ರ ಪಕ್ಕ ಇನ್ನೊಂದು ಮಂಚೂರಿಯನ್ಗೆ ಹೋಗ್ಬಿಡೋಣ ಒಂದು ಒಳ್ಳೆ ಲೆಮನ್ ಚಿಕನ್ ಆದಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದು ಐಟಮ್ ಚಿಕನ್ ಮಂಚೂರಿಯನ್ ಇದು ಸ್ವಲ್ಪ ಗೊಜ್ಜು ಥರ ಬರುತ್ತೆ ಡ್ರೈ ಅಲ್ಲ ಇದು ಅಷ್ಟೇ ಬೋನ್ಲೆಸ್ ಪೀಸಸ್ಸು ಮಸಾಲ ಮಾತ್ರ ಬೇಜಾನಿದೆ ಟೋಟಲಿ ಡಿಫ್ರೆಂಟ್ ಫ್ಲೇವರು ಅದಕ್ಕಿಂತ ಇದಕ್ಕೆ ಹಂಗೆ ಜಂಪ್ ಆಗೋಯ್ತು ಹುಳಿಯಿಂದ ಸಿಹಿ ಕಡೆ ಸಿಹಿ ಸಾಸ್ ಹಾಕಿರೋದ್ರಿಂದ ಸಿಹಿ ಇದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು ಮಕ್ಕಳಿಗಂತೂ ಸಣ್ಣದಾಗಿ ಈರುಳ್ಳಿ ಹೆಚ್ಚಾಕಿದ್ದಾರೆ ಅದು ಒಂಥರ ಹಿತವಾಗಿದೆ ತಿನ್ಬೇಕಾದ್ರೆ ಟೊಮೆಟೊ ಸಾಸ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಆ ಸಿಹಿ ಬಂದೇ ಬರುತ್ತೆ ಹೌದು ಸೊ ಮಂಚೂರಿಯನ್ನು ಸ್ವಲ್ಪ ಸ್ವೀಟಿಶ್ ಆಗಿದ್ದೇ ಇರುತ್ತೆ ಸೊ ಮಕ್ಕಳಿಗಂತೂ ಆರಾಮಾಗಿ ಇಷ್ಟ ಆಗುತ್ತೆ ಬೋನ್ಲೆಸ್ ಆಗಿರೋದ್ರಿಂದ ಅವರು ಆರಾಮಾಗಿ ತಿಂತಾರೆ ಮೂಳೆ ಚುಚ್ಚಿಕೊಳ್ಳುತ್ತೆ ಅನ್ನೋದು ಏನು ಭಯ ಇರಲ್ಲ ಆಮೇಲೆ ಮಸಾಲ ಜಾಸ್ತಿ ಇರುತ್ತೆ ಅದು ಚಿಕ್ಕ ಚಿಕ್ಕ ಪೀಸು ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದ ಕಟ್ ಮಾಡಾಕಿರ್ತಾರೆ ಈರುಳ್ಳಿ ಎಲ್ಲ ಹಾಕಿರ್ತಾರೆ ಸೊ ಅದನ್ನೆಲ್ಲ ಎತ್ಕೊಂಡು ತಿನ್ನಬೇಕು ಅವಾಗ ನಿಮಗೆ ಒಂಥರ ಫ್ಲೇವರ್ಸ್ ಎಲ್ಲ ಬಸ್ಟ್ ಆಗೋದು ಭಯ ಬೇಕಾದ್ರೆ ಕಸ್ಟಮೈಸ್ ಮಾಡಿಸ್ಕೊಬೋದು ಅನ್ಕೊತೀನಿ ಖಾರ ಹೆಚ್ಚಾಗಿ ಬೇಕಂದ್ರೆ ಹೇಳಿದ್ರೆ ಮಾಡಿಕೊಡ್ತಾರೆ ಅಂತ ಅನ್ಕೊತೀನಿ ಮಾಡ್ತಾರೆ ಮಾಮೂಲಿ ಅದು ಎಲ್ಲ ಹೋಟ್ಲಲ್ಲೂ ನಿಮ್ಗೆ ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡ್ಬೋದು ಖಾರ ಜಾಸ್ತಿ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಖಾರ ಹಾಕ್ಕೊಡ್ತಾರೆ ಇವಾಗ ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ನಮ್ಮ ನಾಟಿ ಸ್ಟೈಲ್ ಹೋಗೋಣ ಚಿಕನಲ್ಲಿ ಚಿಕನ್ ಫ್ರೈ ಇದೆ ಇದು ನಾಟಿ ಸ್ಟೈಲು ಇದು ನಾಟಿ ಕೋಳಿ ಅಲ್ಲ ಬಟ್ ಬಾಯ್ಲರ್ ಕೋಳಿನೇ ಬಟ್ ನಮಗೆ ಈಗ ಟೋಟಲ್ ಕಾಂಟ್ರಾಸ್ಟ್ ಚೇಂಜ್ ಆಗ್ಬೋದು ಅನ್ಕೊಂತೀನಿ ತಿನ್ಬೇಕಾದ್ರೆ ನೋಡೋಣ ಈ ಥರ ತಿಂತಾ ಇದ್ರೆ ಮಜಾ ಇರುತ್ತೆ ಒಂದು ಫ್ಲೇವರಿಂದ ಇನ್ನೊಂದು ಫ್ಲೇವರ್ ಜಂಪ್ ಆಗಬೇಕು ಇದೊಂದು ಫುಲ್ ಮಸಾಲ ಭರಿತ ಫಸ್ಟ್ ಬೈಟ್ಗೇನೆ ಕರ್ಬೇವಿನ ಸೊಪ್ಪು ಘಮ ಕರ್ಬೇವಿನ ಸೊಪ್ಪು ಫ್ಲೇವರು ಜಾಸ್ತಿ ಆಮೇಲೆ ಆ ಮಸಾಲಗಳು ಅಂತೂ ಅದ್ಭುತವಾಗಿದೆ ನನಗೆ ಸೋಂಪು ಸ್ವಲ್ಪ ಟೇಸ್ಟ್ ಸಿಗ್ತಾ ಇದೆ ತಿನ್ಬೇಕಾದ್ರೆ ಇದೇ ಒಂದು ಕಂಪ್ಲೀಟ್ ಚೇಂಜು ನಾವು ಇದಕ್ಕೆ ಮುಂಚೆ ನಾಟಿ ಸ್ಟೈಲ್ ಯಾವ ತಿಂದ್ವಿ ನಾಟಿ ಕೋಳಿ ಸಾರು ಮತ್ತು ಕೈಮಾ ತಿಂದಲ್ವಾ ಅದಕ್ಕಿಂತ ಟೋಟಲ್ ಡಿಫ್ರೆಂಟ್ ಟೇಸ್ಟು ಸ್ವಲ್ಪ ಸೋಂಪು ಘಮ ಬರ್ತಾ ಇದೆ ತಿಂತಾ ಇದ್ರೆ ಅದು ರುಚಿ ತಟ್ಟುತ್ತೆ ನಾಲ್ಗೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಮಾತ್ರ ಚೆನ್ನಾಗಿದೆ ಮಸಾಲ ಚೆನ್ನಾಗಿತ್ತು ಅಂದ್ಬಿಟ್ಟು ಎತ್ಕೊಂಡು ಒಂದು ಎರಡು ಸಲ ತಿಂದಿದ ತಕ್ಷಣ ಆ ಖಾರ ಹೀಟ್ ನೀಟಾಗಿ ಫೀಲ್ ಆಗುತ್ತೆ ಬಾಯಿಗೆ ಅವ್ರು ಹೇಳ್ದಂಗೆ ಆ ಸೋಂಪು ಘಮ ಹಾಕಿದ್ದಾರೆ ಸೋಂಪು ಜಾಸ್ತಿ ಹಾಕಿದ್ದಾರೆ ಘಮನೂ ಇರುತ್ತೆ ಹೈಲೈಟು ಬಂದಾಗ ಟ್ರೈ ಮಾಡಬೇಕು ಈ ಥರ ನಿಮಗೆ ಬಾಯಿಗೆ ರೀಸೆಟ್ ಆಗೋ ಥರ ಮಸಾಲೆ ಭರಿತವಾಗಿ ತಿನ್ನಬೇಕು ಅಂದರೆ ಇದನ್ನು ಟ್ರೈ ಮಾಡಿ ಅದ್ಭುತವಾಗಿದೆ ಸೊ ಇದು ಮುಗಿಸ್ಬಿಟ್ಟು ನಾವು ನೆಕ್ಸ್ಟು ಬೋಟಿ ಹಾಗೂ ಮಟನ್ ಪೆಪ್ಪರ್ ಮಟನ್ ಖಾರ ಖಾರವಾದ ಚಿಕನ್ ಫ್ರೈ ತಿಂದಾದಮೇಲೆ ಇವಾಗ ಬೋಟಿ ಫ್ರೈ ಕಡೆಗೆ ನಮ್ಮ ಪಯಣ ಇದಕ್ಕೂ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ದಾರೆ ನನಗೆ ಒಳ್ಳೆ ಟವಲ್ ಪೀಸ್ ಸಿಕ್ಕಿದೆ ಅಂದರೆ ಮೈಯೋಸ್ಕೊಳ್ಳೋ ಟವಲ್ ಅಲ್ಲ ಬೋಟಿನಲ್ಲಿರೋ ಟವಲ್ ಪೀಸು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅರ್ಶನ ಹಾಕ್ಬಿಟ್ಟು ನಿಮಗೆ ನೀಟಾಗಿ ಅನ್ಸುತ್ತೆ ಅರ್ಶನ ಎಲ್ಲ ಆಮೇಲೆ ನಿಮ್ಗೆ ಒಂಚೂರು ಆ ಸ್ಮೆಲ್ಲು ಇಲ್ಲೂ ಏನೂ ಬರೋಲ್ಲ ಬೋಟಿನಲ್ಲಿ ಬರೀ ಫ್ಲೇವರ್ಸ್ ಬರುತ್ತೆ ಕರ್ಬೇವಿನ ಸೊಪ್ಪು ಪೆಪ್ಪರು ಸ್ವಲ್ಪ ಚೆನ್ನಾಗಿದೆ ಅದು ಸಖತ್ ಖಾರ ಇತ್ತು ಪ್ರಾಬ್ಲಮ್ ತಿಂದಿದ್ದು ಚಿಕನ್ ಫ್ರೈ ಹೌದು ಸಖತ್ ಖಾರ ಇದೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಂಡಿರೋದು ಇದರಲ್ಲಿ ಅಷ್ಟೊಂದಿಲ್ಲ ಸೊ ಇದಕ್ಕೆ ಪೆಪ್ಪರ್ ಹಾಕಿರ್ತಾರೆ ಸ್ವಲ್ಪ ಸೊ ಚೆನ್ನಾಗಿ ಇದು ಮಾಡೋ ಪ್ರೊಸೆಸ್ ಸ್ವಲ್ಪ ಶೂಟ್ ಮಾಡ್ತಾ ಇದ್ದ ಬೋಟಿ ಮಸಾಲೆಯಿಂದ ಆ ಮಸಾಲೆ ತೆಗೆದು ಸ್ವಲ್ಪ ತಡಕ ಹಾಕ್ಬೇಕಾದ್ರೆ ಫ್ರೈ ಮಾಡ್ತಾಯಿದ್ರು ಸೂಪರ್ ಚೆನ್ನಾಗಿದೆ ಅವಲ್ಲಿ ತಿಂದ ಖಾರ ಎಲ್ಲ ಸಮಾಧಾನ ಆಯ್ತು ಸ್ವಲ್ಪ ಇದು ತಿಂದಮೇಲೆ ಇದು ಅಷ್ಟೊಂದು ಖಾರ ಇಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು ಯಾರು ಬೇಕಾರೋ ಇವಾಗ ಇನ್ನೊಂದು ಅವಾಗಿನ ಅಟೆಂಪ್ಟ್ ಮಾಡ್ತಾಯಿತ್ತು ಬಟ್ ಭಯ ಆಗ್ತಿದೆ ತಿನ್ನೋಕ್ಕೆ ಮಟನ್ ಪೆಪ್ಪರ್ ಡ್ರೈ ಕೋಲ್ಡ್ ಬ್ಲ್ಯಾಕ್ ಕಲರ್ ಒಳ್ಳೆ ನಲ್ಲಿ ಮೂಳೆ ಮೆಣಸು ಹಂಗೆ ನಾಲ್ಗೆ ತಟ್ಬಿಡ್ತು ಇಕ್ಕಿದ ತಕ್ಷಣ ಫೀಲ್ ಆಯಿತು ಧೂಳು ಧಮಾಕಾಯಿತು ನಾನು ಅದು ಚೆನ್ನಾಗಿ
ಇದು ಮೆನ್ಷನ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿರ್ತಾರಲ್ಲ ಗಟ್ಟಿಯಾಗ್ಬಿಡುತ್ತೆ ಅಂದ್ಕೊಂಡೆ. ಸಾಫ್ಟ್ ಗಟ್ಟಿಯಿಲ್ಲ, ಸಾಫ್ಟ್ ಆಗಿದೆ. ನನಗೆ ಬೇರೆ ಒಂದು ಲೇಯರ್ ಚರ್ಬಿ ಪೀಸ್ ಬೇರೆ ಸಿಕ್ಕಿದೆ. ಅದ್ಭುತವಾಗಿದೆ, ಪೆಪ್ಪರ್ ಫ್ಲೇವರು ಸೂಪರು. ಅದೇ ಹಂಗೆ ಸ್ವಲ್ಪ ಲೈಟಾಗಿ ಇದಕ್ಕೂ ಸೋಂಪು ಗಿಂಪು ಏನೇನು ಹಾಕಿದ್ದಾರೆ ಅದು ಅವಾಗವಾಗ ಸಿಗುತ್ತೆ, ಜಾಸ್ತಿ ಸಿಗಲ್ಲ. ಬಟ್ ಮೆಣಸು ಸಖತ್ತಾಗಿದೆ, ಮೆಣಸು ಮಾತ್ರ ಜಾಸ್ತಿ ಸಖತ್ತಾಗಿದೆ. ಅಂದ್ರೆ ನಮಗೆ ಸುಟ್ಕೊಂಡು ತಿನ್ನೋ ಥರ ಫೀಲ್ ಆಗಿದೆ. ಮಸಾಲನ ಸುಟ್ಕೊಂಡು ತಿಂದರೆ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಲೈಟಾಗಿ ಅದೇ ಥರ ಜಾಸ್ತಿ ಫ್ರೈ ಮಾಡೋದ್ರಿಂದ ಆ ಥರ ಸ್ಮೋಕಿ ಫ್ಲೇವರ್ ಥರನೂ ಸಿಗ್ತಾ ಇದೆ. ಒಳ್ಳೊಳ್ಳೆ ಪೀಸ್ ಬಿದ್ದಿದೆ ಇವಾಗ. ಅದು ಲೈಟಾಗಿ ನಿಮ್ಗೆ ಲಾಸ್ಟಲ್ಲಿ ಸ್ಮೋಕಿ ಫ್ಲೇವರ್ ನೋಡಿದ್ರೆ ಹೌದು, ನಾವು ಊರುಗಳ ಲಾಸ್ಟ್ ಟೈಮ್ ಊರಿನಲ್ಲಿ ಸುಟ್ಟಿ ತಿಂದಿದ್ರಲ್ವಾ, ಸೇಮ್ ಹಂಗೆ ಟ್ರೈ ಮಾಡಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಕರ್ಮೇನ್ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಇರುತ್ತೆ, ಅದನ್ನು ಅವಾಗ ಅದು ರೋಸ್ಟ್ ಆಗಿರುತ್ತಲ್ಲ ಅದು ಸ್ವಲ್ಪ ಎತ್ಕೊಂಡು ತಿಂದಾಗ ಮಜಾ. ಇದು ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಸೈಡ್ಸಲ್ಲಿ ಮಟನ್ನಲ್ಲಿ ಪೆಪ್ಪರ್ ಡ್ರೈ. ಇವಾಗ ನೆಕ್ಸ್ಟು ಬಿರಿಯಾನಿಗಳು ಕಾಯ್ತಾ ಇದೆ, ಅವಾಗಿಂದ ಹೋಗ್ಬಿಡೋಣ, ಲೇಟ್ ಮಾಡ್ತೀರಾ. ಫಸ್ಟು ಚಿಕನ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಮೊಟ್ಟೆ ಕೊಟ್ಟಿರ್ತಾರೆ ಫುಲ್ ಹೆಗ್ ಚಿಕನ್ ಬಿರಿಯಾನಿ ಜೊತೆ. ಆಮೇಲೆ ಒಂದು ದಪ್ಪ ದಪ್ಪ ಪೀಸ್ ನಮ್ಗೆ ಎರಡು ಬಿದ್ದಿದೆ, ಪೀಸ್ ಕಾಣಿಸ್ತಾ ಇದೆ, ಮಿಸ್ ಆಗೋಯ್ತು. ಅರ್ಷ ಸರಿಯಾಗಿ ಬಡಿಸ್ಲಿಲ್ಲ, ಇಲ್ಲ ನೋಡ್ಕೊಂಡು ಬೇಕು ಅಂತಾನೆ ಬಡಿಸಿಲ್ಲೋ ಗೊತ್ತಿಲ್ಲ. ಇರಲಿ, ಇವಾಗ ಬರೀ ರೈಸ್ ತಿನ್ಬಿಡೋಣ. ಆ ಪಾಲಕ್ ಸೊಪ್ಪೆಲ್ಲ ರುಬ್ಬಿ ಹಾಕಿರ್ತಾರೆ ಚೆನ್ನಾಗಿ, ಹಂಗೆ ಮೇಲ್ಗಡೆನೂ ಸೊಪ್ಪು ಹಾಕಿ ಫ್ರೈನೂ ಕೂಡ ಮಾಡಿದ್ದಾರೆ. ಸೊ ಪಾಲಕ್ ಸೊಪ್ಪು ಕಾಣಿಸುತ್ತೆ ಇದರಲ್ಲೇ ರೈಸಲ್ಲಿ. ಜೀರಾ ಸಾಂಬಾರ್ ರೈಸ್ದು ಗಮ್ಮ ಹಂಗೆ ತಟ್ಟುತ್ತೆ ತಿನ್ನಕ್ಕೆ ಮುಂಚೆನೆ. ಪಕ್ಕ ಕರ್ನಾಟಕ ಸ್ಟೈಲ್ ದೊಣ್ಣೆ ಬಿರಿಯಾನಿ ಥರನೇ ಇದೆ, ಸಕ್ಕದಾಗಿದೆ. ರೈಸು ಒಳ್ಳೆ ಕ್ವಾಲಿಟಿ ಮತ್ತು ಚೆನ್ನಾಗಿದೆ ಬ್ರೋ, ಕ್ವಾಲಿಟಿ ಚೆನ್ನಾಗಿದೆ. ರೈಸ್ದು ಡ್ರೈ ಆಗಿಲ್ಲ, ಮಾಯಿಶ್ಚರ್ ಇದೆ ರೈಸಲ್ಲಿ. ಆಮೇಲೆ ಆ ಗಮ ಚೆನ್ನಾಗಿ ಬರುತ್ತೆ, ಕಸೂರಿ ಮೇತಿ ಹಾಕಿರಬೇಕು, ಕಸೂರಿ ಮೇತಿ ಸ್ಮೆಲ್ಲು. ಈ ಗ್ರೀನ್ ಕಲರ್ ಬರೋದಕ್ಕೋಸ್ಕರ ಪುದೀನ ಹಾಕಿರ್ತಾರೆ, ಅಸೊ ಮಿಂಟ್ ಫ್ಲೇವರು. ಸೂಪರ್ ಫ್ಲೇವರ್ಫುಲ್ ಆದ ಬಿರಿಯಾನಿ, ಮಸ್ಟ್ ಟ್ರೈ ಬಂದಾಗ. ಹೌದು, ಆ್ಯಕ್ಚುಲಾಗಿ ಬರೀ ಬಿರಿಯಾನಿ ತಿನ್ನೋಕ್ಕೇನೆ ಇಲ್ಲಿ ತುಂಬ ಜನ ಬರ್ತಾರೆ. ಸೊ ಬಿರಿಯಾನಿ ಟ್ರೈ ಮಾಡಿ, ಆ ಸೈಡ್ಸಲ್ಲಿ ನಾವು ತೋರಿಸಿದ್ರಲ್ಲಿ ಯಾವ್ದಾರ ಒಂದು ತೊಗೊಂಡು ನೀವು ಟ್ರೈ ಮಾಡ್ಬೋದು. ಬಟ್ ಬಿರಿಯಾನಿ ಮಾತ್ರ ಮಿಸ್, ಬಿರಿಯಾನಿ ಮಸ್ಟು, ಖಂಡಿತ ಟ್ರೈ ಮಾಡಬೇಕು. ಚಿಕನ್ ಬಿರಿಯಾನಿನೇ ಹಿಂಗಿದೆ, ಮಟನ್ ಬಿರಿಯಾನಿ ಹಿಂಗಿರಬೇಕು. ಮೀಟು ಮಾಂಸನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಸೊ ಅದು ತಿಂದರೆ ನಿಮಗೆ ಬಿರಿಯಾನಿ ಫ್ಲೇವರು, ಬಿರಿಯಾನಿ ಫ್ಲೇವರು ಪೀಸಸ್ಸಲ್ಲಿ ಸಿಗುತ್ತೆ. ಚೆನ್ನಾಗಿ ಬೆಂದಿದೆ, ಒಟ್ಟಿಗೆ ಹೊಂದ್ಕೊಂಡಿದೆ, ಕೂಡ್ಕೊಂಡಿದೆ. ಇವಾಗ ನೆಕ್ಸ್ಟು ನನ್ನ ಕೈ ತರ್ಕೊಳಕ್ಕಾಗ್ತಾಯಿಲ್ಲ, ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಹೋಗೋಣ. ರೈಸ್ನಲ್ಲಿ ಹಂಗೆ ಫ್ಲೇವರ್ ಹಂಗೆ ಕಾಣಿಸ್ತಾ ಇದೆ, ಅದು ಹೆಂಗೆ ಮಟನ್ ಸೇಮ್ ಮಸಾಲ ಎರಡಕ್ಕೂ. ಬಟ್ ಮಟನ್ ಎನ್ಹಾನ್ಸ್ ಮಾಡುತ್ತೆ ಇನ್ನು ಬೇರೆ ಬೇರೆ ಥರನೇ ಟೇಸ್ಟ್, ಫುಲ್ ಟೇಸ್ಟ್ ಡಿಫ್ರೆಂಟ್. ಸೇಮ್ ಮಸಾಲ ಯೂಸ್ ಮಾಡ್ತಾರೆ ಎರಡಕ್ಕೂ, ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗೆ. ಬಟ್ ಬೇಯಿಸ್ತಾರಲ್ಲ ಮಟನ್ದು ಫ್ಲೇವರೇನೇ ಅಲ್ಟಿಮೇಟು, ಯಾವಾಗಲೂ ಒಂದು ಲೆವೆಲ್ ಮೇಲೆ ಇರುತ್ತೆ. ಇದು ಅಷ್ಟೇ ಅದ್ಭುತವಾಗಿದೆ. ಆಮೇಲೆ ಅವಳ ಸೇಮ್ ಪ್ರಿಪ್ರೇಷನ್ ಸ್ಟೈಲು ಅದೇ, ನಿಮಗೆ ಎಲ್ಲ ಮಸಾಲನೂ ಗ್ರೈಂಡ್ ಮಾಡಿ ಹಾಕಿರ್ತಾರೆ, ಆಮೇಲೆ ಈ ಸ್ಪೈಸಸ್ ಎಲ್ಲ ಪುಡಿ ಮಾಡಿರ್ತಾರೆ, ಸೊಪ್ಪೆಲ್ಲ ರುಬ್ಬಿರ್ತಾರೆ. ಆಮೇಲೆ ನಿಮಗೆ ಆದ್ರೂ ಮೇಲೆ ನಿಮಗೆ ಮೆಂತ್ಯ ಸೊಪ್ಪೆಲ್ಲ ಕಾಣಿಸೋ ಥರನೇ ಹಾಕಿರ್ತಾರೆ, ಅದನ್ನ ಹಾಕಿಲ್ಲ ಮತ್ತೆ ಫ್ರೈ ಮಾಡಿರ್ತಾರೆ. ಸೊ ಕಾಣಿಸುತ್ತೆ ಪಲಾವ್ ಎಲೆ ಎಲ್ಲ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಅಂದರೆ ತುಂಬ ಕಡೆ ಈ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಎಲ್ಲ ಆಗಾಗಿ ಇರುತ್ತೆ ಬಿರಿಯಾನಿಯಲ್ಲಿ, ಇದು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಪುಡಿ ಮಾಡಿ ಹಾಕಿರ್ತಾರೆ. ಆ ಮಟನ್ ಫ್ಲೇವರ್ ಅಂತೂ ರೈಸ್ನಲ್ಲಿ ಅದ್ಭುತವಾಗಿದೆ, ಸಖತ್ತಾಗಿದೆ. ಚಿಕನ್ ಬಿರಿಯಾನಿ ಸೂಪರ್ ಆಯಿತು, ಇದು ಅದಕ್ಕಿಂತ ಚೆನ್ನಾಗಿದೆ. ಸೊ ಮಸ್ಟ್ ಮಟನ್ ಇಷ್ಟಪಡೋರು ಮಟನ್ ಬಿರಿಯಾನಿ ಫಸ್ಟ್ ಟ್ರೈ ಮಾಡಿ, ಮಟನ್ ತಿಂದೇ ಇರೋರು ಚಿಕನ್ ಬಿರಿಯಾನಿ ಟ್ರೈ ಮಾಡ್ಬೋದು. ಪೀಸಸ್ ಅಷ್ಟೇ, ಒಂದು ದೊಡ್ಡ ದೊಡ್ಡ ಸೈಜಿಂದು, ಒಂದು ದೊಡ್ಡ ದೊಡ್ಡ ಸೈಜಿಂದು ನಾಲ್ಕು ಪೀಸಸ್ ಇದೆ. ಸೊ ಅದು ಡೀಸೆಂಟ್ ಸೈಜ್ನಲ್ಲಿ ಇದೆ ಪೀಸಸ್ಸು, ನೋಡೋಕ್ಕೆ ಒಳ್ಳೆ ಟೆಂಡರ್ ಮಟನ್ನು. ಅವಾಗಲೇ ಪೆಪ್ಪರ್ ಡ್ರೈಲೇ ಸೂಪರ್ ಆಯಿತು ಮಟನ್. ಹೌದು, ಮಟನ್ ಟೇಸ್ಟ್ ಮಾಡೋದೇ ಒಂದು ಮಜಾ ಬಿರಿಯಾನಿಯಲ್ಲಿ ಇರೋದು. ಸೂಪರ್, ಬರೀ ಪೀಸ್ ತಿಂದ ಬಿರಿಯಾನಿನೇ ತಿಂದಂಗೆ ಅನಿಸ್ತು. ಒಂದು ದೊಡ್ಡ ಪೀಸು ವಿತ್ ಸ್ವಲ್ಪ ಚರ್ಬಿ ಕಿತ್ಕೊಂಡು ರೈಸಲ್ಲಿ ಮಿಕ್ಸ್ ಮಾಡಿಕೊಂಡು, ಸ್ಪೈಸಿ ಲೆವೆಲು ಖಾರ ಇಲ್ಲ, ಮೀಡಿಯಮ್ ಆಗಿದೆ. ಆರಾಮಾಗೆ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರು ಯಾರು ಬೇಕಾದ್ರೂ ತಿನ್ಬೋದು. ಆಮೇಲೆ ಬೇಕಾದರೆ ನಿಮಗೆ ಕಾಂಬಿನೇಷನ್ನು ಮೊಸರು ಬಜ್ಜಿ ಮತ್ತು ಶೇರ್ವಾ ಕೊಟ್ಟಿರ್ತಾರೆ, ಟ್ರೈ ಮಾಡ್ಬೋದು. ನಾವಂತೂ ನಾನಂತೂ ಯಾವುದೂ ಡೈಲ್ಯೂಟ್ ಮಾಡೋಲ್ಲ,
ನನಗೂ ಬೇಡ, ನನಗೆ ಇದನ್ನಲ್ಲೇ ತುಂಬಾ ಸ್ಯಾಟಿಸ್ಫೈ ಆಗಿದೆ. ನೋ ಮೊಸರು ಬಜ್ಜಿ, ನೋ ಶೇರ್ವಾ. ನಿಮ್ಗೆ ಬೇಕು ಖಾರ ಅನಿಸ್ತು ಅಂದ್ರೆ ಬೇಕಾದ್ರೆ ಮೊಸರು ಬಜ್ಜಿ ಹಾಕೊಳ್ಳಿ, ಇಲ್ಲ ಇನ್ನೂ ಮಸಾಲ ಬೇಕು ಅಂದ್ರೆ ಶೇರ್ವಾ ಹಾಕೊಳ್ಳಿ. ಬಟ್ ಹಂಗೆ ತಿನ್ಬೇಕು, ಅವಾಗಲೇ ಮಜಾ. ಇವಾಗ ಇದೆ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀವಿ ಫೈನಲ್ ಆಗಿ ಏನೇನು ಇಷ್ಟ ಆಯ್ತು ಅಂತ. ಇನ್ನೊಂದ್ಸಲಿ ಬಂದು ಸಿಗೋಣ. ಹೆಂಗಿತ್ತು ಬ್ರೋ ಊಟ? ದುಡ್ಲ ಮಗ, ಒಂದು ಒಳ್ಳೆಯ ಊಟ, ಭರ್ಜರಿ ಭೋಜನ ಮಾಡ್ಕೊಂಡು ಈಗ ಸ್ವಲ್ಪ ಸುಧಾರಿಸ್ಕೊಂಡು ಈಗ ರೆಡಿಯಾಗಿ ಬಂದಿದ್ದೀವಿ. ಮೊದಲನೇದಾಗಿ ಒಂದು ಹೇಳಬೇಕು, ಕ್ಲೀನ್ನೆಸ್ಸು ಹೈಜೀನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದರೆ ಓಪನ್ ಕಿಚನ್ನು ನೀವೇ ಎಲ್ಲ ನೋಡ್ಬೋದು, ಅಲ್ಲಿ ಪ್ರಿಪೇರ್ ಆಗೋದೆಲ್ಲನೂ ಫುಲ್ಲು ಎಲ್ಲ ಕ್ಲೀನಾಗಿರುತ್ತೆ. ಸೊ ಓಪನ್ ಕಿಚನ್ ಮಾಡಿರೋದು ಅದೊಂದು ಪ್ಲಸ್ ಪಾಯಿಂಟು, ಜನಕ್ಕೆ ನಂಬಿಕೆ ಜಾಸ್ತಿ ಬರುತ್ತೆ. ಅವಾಗ ನೋಡಿದಾಗ ಕಣ್ಣು ಮುಂದೆ ನಮ್ಮ ಅಡುಗೆ ಹೆಂಗೆ ಪ್ರಿಪೇರ್ ಆಗ್ತಿದೆ ಅನ್ನೋದನ್ನ ನಾವೇ ನೋಡ್ಬೋದು ಅಲ್ಲಿ. ಸೊ ಅದೊಂದು ಪ್ಲಸ್ ಪಾಯಿಂಟು. ಆಮೇಲೆ ಡಿಶಸ್ ಬಗ್ಗೆ ಮಾತ್ರ ನಾವು ಕುತ್ಕೊಂಡು ಅಷ್ಟೊತ್ತು ಹೇಳಿದ್ದೀವಿ, ಎಲ್ಲನೂ ಅದ್ಭುತವಾಗಿದೆ. ಬಿರಿಯಾನಿ ಮಾತ್ರ ಮಸ್ಟು ಟ್ರೈ ಬಂದವ್ರು, ಯಾಕಂದರೆ ಬಂದಿರೋರೆಲ್ಲರೂ ಬಿರಿಯಾನಿ ತೊಗೊತಿದ್ದಾರೆ. ಸೊ ಬಿರಿಯಾನಿ ಮಸ್ಟು ಟ್ರೈ, ಒಂಥರ ಡಿಫ್ರೆಂಟಾಗಿ ಸೂಪರ್ ಆಯಿತು. ಅಥೆಂಟಿಕ್ ನಿಮಗೆ ದೊನ್ನೆ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಥರನೇ, ಮನೆಯಲ್ಲೇ ಪ್ರಿಪೇರ್ ಮಾಡೋ ಮಸಾಲ ಅವರೇ ಮಾಡ್ಕೊಂಬಂದು ಇಲ್ಲಿ ರೆಡಿ ಮಾಡ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೈಡ್ ಡಿಶಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಮಟನ್ ಪೆಪ್ಪರ್ ಡ್ರೈ, ಆಮೇಲೆ ಚಿಕನ್ ಫ್ರೈ. ಖಾರ ಬೇಕು ಸಖತ್ತಾಗಿದೆ, ಚಿಕನ್ ಫ್ರೈ. ಆಮೇಲೆ ಚೈನೀಸ್ ಡಿಶಸ್ಸು ಯಾವಾಗಲೂ ಸ್ವಲ್ಪ ಸ್ವೀಟ್ನೆಸ್ ಆಗಿರುತ್ತೆ, ಸ್ವೀಟ್ ಸ್ವೀಟ್ ಆಗಿರುತ್ತೆ ಚೈನೀಸ್ ಡಿಶ್ ಬರೋದೇ ಹಂಗೆ. ಬಟ್ ನಿಮಗೆ ಖಾರ ಬೇಕು ಅಂದರೆ ಅದನ್ನು ಮಾಡ್ಕೊಡ್ತಾರೆ ಅವರು, ಕಸ್ಟಮೈಸ್ ಮಾಡ್ಕೊಬೋದು. ಸೊ ನನಗೆ ಇದು ಇಷ್ಟ ಆಯಿತು. ನಿಮಗೆ? ನನಗೆ ಕೈಮಾ ತುಂಬ ಇಷ್ಟ ಆಯಿತು, ಪ್ಲಸ್ ಮಟನ್ ಪೆಪ್ಪರ್ ಫ್ರೈ. ಬಿರಿಯಾನಿ ಅಂತೂ ಸೂಪರ್, ಮಟನ್ ಬಿರಿಯಾನಿ ನಂಗೆ ಸಖತ್ ಇಷ್ಟ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು ಫಸ್ಟ್ ತಿಂದ್ವಿ, ಆಮೇಲೆ ಅದನ್ನು ತಿಂದಮೇಲೆ ಅದು ಲೆವೆಲ್ ಬೇರೆಯೇ ಹೊರಟೋಯ್ತು. ಯಾಕಂದರೆ ಯಾವಾಗಲೂ ಅಷ್ಟೇ, ಚಿಕನ್ ಬಿರಿಯಾನಿ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಮಟನ್ ತಿನ್ನಬೇಕು. ಸೊ ಸ್ಪೆಷಲ್ ಇರೋದನ್ನ ಲಾಸ್ಟಲ್ಲಿ ಉಳಿಸ್ಕೊಬೇಕು ಅಂತಾರೆ ಅದಕ್ಕೋಸ್ಕರ. ಸೊ ಆಮೇಲೆ ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಚಿಕನ್, ನಾಟಿ ಕೋಳಿ ಮಸಾಲ ತರಿಸಿದ್ವಿ, ಅದು ಪರೋಟಾಗೆ, ಅದು ಚೆನ್ನಾಗಿತ್ತು. ಆಮೇಲೆ ಇವ್ರ ಹತ್ರ ನಾಟಿ ಕೋಳಿ ಬರೀ ಎರಡು ವಾರದಲ್ಲಿ ಎರಡು ಸಲ ಏನೋ ಮಾಡ್ತಾರೆ ಅಷ್ಟೇ, ಭಾನುವಾರ ಬಂದರೆ ಸಿಗುತ್ತೆ, ಇಲ್ಲಾಂದರೆ ಶುಕ್ರವಾರ ಇಲ್ಲಾಂದರೆ ಬುಧವಾರ ಸಿಗುತ್ತೆ ವಾರದಲ್ಲಿ. ಯಾಕಂದರೆ ಅದು ತುಂಬ ಕಾಸ್ಟ್ಲಿ, ಮಟನ್ಗಿಂತ ರೇಟ್ ಜಾಸ್ತಿ ಅಂತೆ ಚಿಕನ್ ನಾಟಿ ಕೋಳಿ. ಅದಕ್ಕೋಸ್ಕರ ಜಾಸ್ತಿ ತುಂಬ ದಿನ ಡೈಲಿ ಇರೋದಿಲ್ಲ, ವಾರದಲ್ಲಿ ಎರಡು ದಿನ ಮಾತ್ರ ಇರುತ್ತೆ ನಾಟಿ ಕೋಳಿ ಐಟಮ್ಸು. ಅದು ಕ್ರಾಸ್ ಬ್ರೀಡ್ ಅಲ್ಲ, ಒರಿಜಿನಲ್ ನಾಟಿ ಕೋಳಿ ಅಂತ. ಒರಿಜಿನಲ್ ನಾಟಿ ಕೋಳಿ. ಸೊ ಅದಕ್ಕೆ ಅದನ್ನ ಜಾಸ್ತಿ ಕಾಸ್ಟ್ಲಿ ಆಗಿರೋದ್ರಿಂದ ಬರೀ ಎರಡು ಸಲ ಮಾಡ್ತಾರೆ ಅಷ್ಟೇ. ಸೊ ಒಂದ್ಸಲಿ ಬನ್ನಿ, ಅಡ್ರೆಸ್ಸು ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಇಲ್ಲಿ ಕರ್ಕೊಂಬಂದು ಗೂಗಲ್ ಬಿಡುತ್ತೆ. ಪಾರ್ಕಿಂಗ್ ಸ್ಪೇಸ್ ಅಂತೂ ತಲೆನೇ ಕೆಡಿಸ್ಕೊಳಂಗಿಲ್ಲ, ಸಕ್ಕದಾಗಿದೆ ಪಾರ್ಕಿಂಗ್ ಸ್ಪೇಸು, ದೊಡ್ಡದಾಗೆ ಕಾರು ಗೀರೆಲ್ಲ ನಿಲ್ಸ್ಕೊಳಕ್ಕೆ. ಆಮೇಲೆ ನಮ್ಮ ಸತ್ಯಬ್ರೋ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ, ಅವ್ರ ಚಾನಲ್ಲು ತುಂಬ ಎಲ್ಲರೂ ನಮ್ಮ ವ್ಯೂವರ್ಸ್ಗೆ ಎಲ್ಲ ಗೊತ್ತು ಆಲ್ರೆಡಿ. ಇನ್ನೊಂದ್ಸಲಿ ಹೊಸಬ್ರೆ ಅನ್ನೋ ಇದ್ರೆ ಗೊತ್ತಿಲ್ದಿರೋರು, ಶ್ರೀನಿಧಿ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವರು ಫುಡ್ ರಿವ್ಯೂಸ್ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹೋಗಿ ಚೆಕ್ ಮಾಡಿ, ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ನಮ್ಮ ವೀಡಿಯೋ ಇಬ್ಬರದ್ದು ಒಂದೇ ದಿನ ಬರುತ್ತೆ. ಈ ವಿಡಿಯೋ ನೋಡ್ತಾ ಇದ್ರೆ ಇದು ನೋಡ್ಬಿಟ್ಟು ನೆಕ್ಸ್ಟು ಅವ್ರ ವೀಡಿಯೋ ನೋಡಿ, ಅಲ್ಲೂ ಡಿಫ್ರೆಂಟಾಗಿ ಅಲ್ಲೂ ನಿಮಗೆ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಸೊ ಹಂಗೆ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸೋಣ. ಹೌದು, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ. ನಮಸ್ಕಾರ.